ನಮಸ್ಕಾರ ವೀಕ್ಷಕರೇ, ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ. ಇಂದು 11ನೇ ಅಧ್ಯಾಯ, ಗುರು ಶಿಷ್ಯರ ಒಂದು ಸಂವಾದ. ಗುರುಗಳಾದ ವೇಣುಗೋಪಾಲ್ ಅಗ್ನಿಹೋತ್ರಿ ಅವರು ಹಾಗೂ ಅವರ ಶಿಷ್ಯರಾದ ಸುಶ್ರಾವ್ಯ ಅವರಿಂದ 11ನೇ ಅಧ್ಯಾಯದ ಕಾರ್ಯಕ್ರಮ ಮುಂದುವರೆಯಲಿದೆ. ಭಕ್ತಿ ಸುಧಾ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ನಾವೀಗ ಭಗವದ್ಗೀತೆಯ 11ನೇ ಅಧ್ಯಾಯವಾದ ವಿಶ್ವರೂಪ ದರ್ಶನ ಯೋಗ ಇದನ್ನು ಚಿಂತನೆ ಮಾಡ್ತಾ ಇದ್ದೀವಿ. ನಮಸ್ಕಾರ ಗುರುಗಳೇ. ನಮಸ್ತೆ. ಭಗವದ್ಗೀತೆಯ 11ನೇ ಅಧ್ಯಾಯವಾದ ವಿಶ್ವರೂಪ ದರ್ಶನ ಯೋಗದಲ್ಲಿ ವಿಶ್ವರೂಪ ದರ್ಶನ ಅಂದ್ರೆ ಏನು? ಭಾರಿ ಒಳ್ಳೆ ಪ್ರಶ್ನೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ, ಜಯತಿ ಹರಿರ ಚಿಂತ್ಯ ಸರ್ವ ದೇವೈಕ ವಂದ್ಯಃ, ಪರಮ ಗುರುರಭೀಷ್ಟಾವಾಪ್ತಿತ ಸಜ್ಜನಾನಾಂ, ನಿಖಿಲ ಗುಣಗಣಾರಣೋ ನಿತ್ಯ ನಿರ್ಮುಕ್ತ ದೋಷಃ, ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ, ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾಪತ್ರಯಾಪಹಂ, ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಭಕ್ತಿ ಸುಧಾ ವಾಹಿನಿಯ ಪ್ರಿಯ ಆತ್ಮೀಯ ವೀಕ್ಷಕರಿಗೆ ಅನಂತಾನಂತ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಎಂದಿನಂತೆ ಅನೇಕ ಹತ್ತು ಹಲವಾರು ವರ್ಷಗಳಿಂದ ಭಕ್ತಿ ಸುಧಾ ವಾಹಿನಿ ಭಾಗವತದ, ಭಗವದ್ಗೀತೆಯ, ಅನೇಕ ಪುರಾಣ ರಹಸ್ಯಗಳ, ದಾಸ ಸಾಹಿತ್ಯದ ಸೊಗಡನ್ನು ಕೂಡ ಚಾತುರ್ಮಾಸ್ಯ ಪರ್ಯಂತರವಾಗಿ ಬಿತ್ತರಿಸಿದ ಭಕ್ತಿಯ ಅಮೃತದ ಕಡಲು ಇದೇ ಭಕ್ತಿ ಸುಧಾ ವಾಹಿನಿ. ಅನೇಕ ಹತ್ತು ಅಧ್ಯಾಯಗಳು ಈಗಾಗಲೇ ಭಗವದ್ಗೀತಾ ಚಿಂತನೆಯಲ್ಲಿ ಕಳೆದಿದೆ. ಕಳೆದ 10ನೇ ಅಧ್ಯಾಯದಲ್ಲಿ ನಾವು ನೀವೆಲ್ಲರೂ ಕೂಡ ಚಿಂತನೆ ಮಾಡಿದ ವಿಚಾರ ವಿಭೂತಿ ಯೋಗ. ಎಲ್ಲೆಲ್ಲಿದ್ದಾನೆ ಪರಮಾತ್ಮ, ಹೇಗೇಗಿದ್ದಾನೆ ಪರಮಾತ್ಮ, ಏನು ಅಂದರೆ ಪರಮಾತ್ಮ ಅನ್ನುವುದರ ವಿಚಾರವನ್ನು ಕಳೆದ ಸಂಚಿಕೆಯಲ್ಲಿ ಅನೇಕ ತಿಳಿದಿದ್ದೇವೆ. ಇದೀಗ ಕುಮಾರಿ ಸುಶ್ರಾವ್ಯ ಅವರು ಕೇಳ್ತಾ ಇದ್ದಾರೆ, ವಿಶ್ವರೂಪ ವಿಶ್ವರೂಪ ಅಂತ ಎಲ್ಲರೂ ಹೇಳ್ತಾರೆ, ಏನಿದು ವಿಶ್ವರೂಪ? ವಿಶ್ವ ಅಂತಂದರೆ ಭಗವಂತನ ವಿಶುಲ್ರ ವ್ಯಾಪ್ತವು, ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪ್ತನಾಗಿದ್ದಾನೆ, ಅವನನ್ನೇ ವಿಷ್ಣು ಅಂತಂತಾರೆ. ಆ ವಿಷ್ಣುವೇ ತನ್ನ ಎಲ್ಲ ರೂಪಗಳನ್ನು ಒಬ್ಬ ಅರ್ಜುನನಿಗೆ ಅವನಿಗೆ ಕಾಣುವ ರೀತಿಯಲ್ಲಿ ತೋರಿಸಿದ ರೂಪ ವಿಶ್ವರೂಪ. ಇದರಲ್ಲಿ ಬೇರೆ ವಿಶ್ವರೂಪ ಅಂತಂದರೆ ನಾವೆಲ್ಲ ತಿಳ್ಕೊಳ್ತೇವೆ, ಭಗವಂತ ವೇದಗಳೆಲ್ಲ ಸಾರ್ತಾ ಇದೆ, ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಭಾಹುಭ್ಯಾಂ ಅಂತ ಆ ಭಗವಂತನನ್ನು ವೇದ ಮಂತ್ರಗಳು ಕೊಂಡಾಡ್ತಾ ಇದೆ. ಇಡೀ ಜಗತ್ತೇ ಅವನ ಕಣ್ಣು, ಕೈ, ಕಾಲು, ಕಿವಿ, ಮೂಗು. ನಮ್ಮ ಕಣ್ಣು, ಕೈ, ಕಿವಿ, ಕಾಲು, ಮೂಗು ಅವುಗಳ ಕರ್ತವ್ಯವನ್ನು ಮಾತ್ರ ಮಾಡ್ತವೆ. ಮಹಾವಿಷ್ಣು ಕಣ್ಣಿನಿಂದ ನಡೆಯಬಲ್ಲ, ಕಿವಿಯಿಂದ ತಿನ್ನಬಲ್ಲ, ಕಾಲಿನಿಂದ ನೋಡಬಲ್ಲ. ಅಂತಹ ಆ ಮಹಾವಿಷ್ಣುವಿನ ರೂಪವನ್ನು ನೋಡಲಿಕ್ಕೂ ಕೂಡ
ಈ ಕಣ್ಣುಗಳು ಸಾಲೋದಿಲ್ಲ. ಒಂದು ಲೋಟ ನೀರಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನೋಡಲಿಕ್ಕೆ ನಮಗೊಂದು ವೈಜ್ಞಾನಿಕವಾದ ಯಂತ್ರ ಬೇಕು. ಜಗತ್ತಿನಲ್ಲಿ ವ್ಯಾಪ್ತನಾದ ಆ ಪರಮಾತ್ಮನನ್ನು ನೋಡಲಿಕ್ಕೆ ಅಂತಶ್ಚಕ್ಷುಸ್ಸು ಬೇಕು. ದಾಸ ಸಾಹಿತ್ಯ ಹೇಳ್ತಾ ಇದೆ, ಕಣ್ಣಿನ ಒಳಗೆ ನೋಡೋ ಹರಿಯ ಒಳಗಣ್ಣಿನಿಂದ ನೋಡೋ. ಈ ಹೊರಗಿನ ಕಣ್ಣು ಮಣ್ಣಿನ ಕಣ್ಣು. ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳ್ತಾರೆ, ಈ ಮಣ್ಣಿನ ಕಣ್ಣಿಗೆ ಭಗವಂತ ಕಾಣೋದಿಲ್ಲ. ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರ, ಯಾವ ರೀತಿ ಬಂಗಾರವನ್ನು ತಯಾರು ಮಾಡುವ ಒಬ್ಬ ಆ ಗಣಿಗಾರಿಕೆ ಮಾಡುವ ವ್ಯಕ್ತಿ, ಬಂಗಾರದ ಅದಿರೇ ಬಂಗಾರ ಅಲ್ಲ, ಅದರಿಂದ ಆಭರಣ ಮಾಡಲಿಕ್ಕಾಗುವುದಿಲ್ಲ. ಅದರೊಳಗಿರುವ ಮಣ್ಣು ಕಲ್ಲು ಎಲ್ಲವನ್ನು ಬೇರ್ಪಡಿಸಿ ಕೊನೆಗೊಂದು ಶುದ್ಧವಾದ ಬಂಗಾರ ಹೇಗೆ ಬರ್ತದೋ ಹಾಗೆ ಲೋಕದಲ್ಲಿ ಚರಾಚರ ಜೀವರಾಶಿಗಳು, ಕೋಟ್ಯಾಂತರ ದೇವತೆಗಳು ಎಲ್ಲ ಇದ್ದಾರೆ. ಅವರೇ ದೇವರ ಅಲ್ಲ, ಅವರೆಲ್ಲರ ಒಳಗಿರುವ ಒಬ್ಬ ಇದ್ದಾನೆ, ಅವನೇ ಪರಮಾತ್ಮ, ಅವನೇ ಭಗವಂತ. ಅವನ ರೂಪ ಅನೇಕ ಮುಖವಾಗಿ ಇದೆ, ಎಲ್ಲವೂ ಅವನೇ. ತ್ವಂ ಬ್ರಹ್ಮಾಸ್ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮಭೂರ್ಭುವಸ್ವರೋಂ. ಯಾರನ್ನು ಕೊಂಡಾಡಿದ್ದು? ವಿಶ್ವಂಭರನನ್ನು ಕೊಂಡಾಡಿದ್ದು. ಅವನೇ ವಿಶ್ವಂಭರನೇ, ವಿಶ್ವರೂಪವನ್ನು ಇಲ್ಲಿ ತೋರಿಸಿದ್ದಾರೆ. ಆ ವಿಶ್ವರೂಪದ ಚಿಂತನೆ ಇಂದು ಗೀತೆಯ 11ನೆಯ ಅಧ್ಯಾಯದಲ್ಲಿ ನಾವು ಸಂವಾದದ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದ್ದೇವೆ. ಕಲಿಯುಗದಲ್ಲಿ ಒಬ್ಬನೇ ಏನಾದರೂ ಹೇಳಿದರೆ ಅದಕ್ಕೆ ಬೆಲೆ ಇಲ್ಲ. ಸಂಘೇ ಶಕ್ತಿ ಹಿ ಕಲೌ ಯುಗೆ, ನಾವೆಲ್ಲ ಕೂಡಬೇಕು. ಯಾವತ್ತೂ ಕೂಡ ವಾದೇ ವಾದೇ ಜಾಯತೆ ತತ್ವಬೋಧ. ಹಾಗೆ ರಾಯರ್ ಹೇಳ್ತಾರೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ನೇ ಶಾಸ್ತ್ರವಿಸ್ತರೈಹಿ. ಗೀತೆಯನ್ನು ಕೊಂಡಾಡಬೇಕು ನಾವು. 11ನೇ ಅಧ್ಯಾಯ ನಮಗೆ ದೇವರ ಅರ್ಜುನನಿಗೆ ದೇವರನ್ನು ತೋರಿಸಿದಂತಹ ಒಂದು ಅಧ್ಯಾಯ. ನಾವು ನಿತ್ಯದಲ್ಲಿ ನಾಲ್ಕರ ಚಿಂತನೆ ಮಾಡಬೇಕು. ನಾಲ್ಕು ಚಿಂತನೆ ಮಾಡಿದವ ದೊಡ್ಡವ, ನಾಲ್ಕನ್ನು ಬಿಟ್ಟವ ಕೆಟ್ಟವ. ಯಾವುದು ನಾಲ್ಕು ಅಂತಂದರೆ ಯಾವುದನ್ನು ಬಿಡಬೇಕು? ನಾವು ನಾಚಿಕೆ, ಮಾನ, ಮರ್ಯಾದೆ ಅದನ್ನೆಲ್ಲ ಬಿಟ್ಟವ ಇದ್ದಾನಲ್ಲ ಅವನು ದೊಡ್ಡವ ಅಂತ ಹೇಳ್ತಾರೆ. ಅಲ್ಲ, ಅವನು ಕೆಟ್ಟವ. ಯಾವುದು ನಾಲ್ಕು ಉತ್ತಮ ಅಂತಂದರೆ ಗಾ ಗಿ ಗೋ ಗಾ ಅಂತ. ಗಂಗಾ, ಗಾಯತ್ರಿ, ಗೋವಿಂದ, ಗೀತೆ, ಈ ನಾಲ್ಕರ ಚಿಂತನೆ ಅದ್ಭುತ ಸಾಧನೆ. ಯಾಕೆಂದರೆ ನಾವು ಅನೇಕ ಶಾಸ್ತ್ರಗಳಿದ್ದಾವೆ, ಅದರಲ್ಲಿ ಗೀತೆ ಬಹಳ ದೊಡ್ಡ ಸ್ಥಾನಮಾನವನ್ನು ಪಡೆದುಕೊಂಡಿರ್ತಕ್ಕಂತಹದ್ದು. ಮಹಾಭಾರತವೇ ಶ್ರೇಷ್ಠ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಂಚ ಜ್ಞೇಯಂ ಪಠ್ಯಂಚ ತದ್ವಯಂ. ಅಂತಹ ವಿಷ್ಣು ಸಹಸ್ರನಾಮ, ಆ ವಿಷ್ಣುವಿನ ರೂಪ ದರ್ಶನವಾದ ವಿಶ್ವರೂಪ ದರ್ಶನದ ಗೀತೆ, ಇದನ್ನು ಇಂದಿನ ದಿನ ನಾವು ಚಿಂತನೆ ಮಾಡೋಣ. ವಿಶ್ವರೂಪ ಅಂದರೆ ಭಗವಂತನ ಎಲ್ಲ ಅವತಾರಗಳು ವಿಷ್ಣುವೇ. ಆ ವಿಷ್ಣು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಕಾಣ್ತಾ ಇರ್ತಾನೆ. ನೀರು ಒಂದೇ, ಹಾಲಿನ ಒಳಗಡೆ ಸೇರಿದಾಗ ಹಾಲಾಗ್ತದೆ, ಮೊಸರಿನ ಒಳಗಡೆ ಸೇರಿದಾಗ ಮಜ್ಜಿಗೆ ಆಗ್ತದೆ. ಮೊಸರಿನ ಜೊತೆ ಸೇರಿದ ನೀರು, ನನಗೆ ನೀರು ಕೊಡು ಅಂದರೆ ಯಾರೂ ಕೊಡಲಿಕ್ಕಾಗೋದಿಲ್ಲ, ಎರಡೂ ಒಂದಾಗಿರ್ತದೆ. ಹಾಗೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತಃ. ಹಾಗೆ ಎಲ್ಲ ದೇವತೆಗಳಲ್ಲಿ, ಮನುಷ್ಯರಲ್ಲಿ, ದೇವತೆಗಳಲ್ಲಿ, ಕ್ರಿಮಿಕೀಟ ಪತಂಗಗಳಲ್ಲಿ ವ್ಯಾಪ್ತನಾದ ವಿಷ್ಣು
ಅಲ್ಲಿ ಎಲ್ಲ ಇರುವ ರೂಪ ಅದು ವಿಷ್ಣು ವಿಶ್ವರೂಪ. ಆ ವಿಶ್ವರೂಪವನ್ನು ಹಿಂದೆ ಎಲ್ಲೆಲ್ಲಿದ್ದಾನೆ, ನಕ್ಷತ್ರಾಣಾಮಹಂ ಶಶಿ ಅಂತ ಎಲ್ಲೆಲ್ಲಿದ್ದಾನೆ ಅಂತ, ಅಶ್ವತ್ಥ ಸರ್ವವೃಕ್ಷಾಣಾಂ ಆ ಗಂಧರ್ವಾಣಾಂ ಚಿತ್ರರಥ ಎಲ್ಲ ಹೇಳಿ ಆಗಿದೆ ವಿಭೂತಿ ಯೋಗದಲ್ಲಿ. ಈ ಯೋಗ ವಿಶ್ವರೂಪ ಯೋಗ. ಆದ್ದರಿಂದ ಸಂವಾದ ಕಾರ್ಯಕ್ರಮದಲ್ಲಿ ಬಂದ ಮೊದಲ ಪ್ರಶ್ನೆ ವಿಶ್ವರೂಪ ಅಂದರೆ ಏನು ಅಂತ. ವಿಶ್ವರೂಪ ಅಂದರೆ ಜಗತ್ತಿನಲ್ಲಿರುವ ರೂಪಧನ್ಯಮಿವ ಧನ್ಯಮಾತ್ಮನಃ. ಆ ಭಗವಂತನ ರೂಪವನ್ನು ಚಿಂತನೆ ಮಾಡಿದರೆ ಅವನೇ ಧನ್ಯ ಮಾನ್ಯ ಅಂತಹ ಆ ವಿಶ್ವರೂಪದ ಚಿಂತನೆ ಆರಂಭ ಮಾಡೋಣ. ಆರಂಭದ ಶ್ಲೋಕದಿಂದ ಇದನ್ನು ಚಿಂತನೆಯನ್ನು ಮಾಡೋಣ. ಈಗ ಅಷ್ಟು ದೊಡ್ಡ ರಣರಂಗದಲ್ಲಿ ಎಲ್ಲರಿಗೂ ವಿಶ್ವರೂಪ ದರ್ಶನ ಕೊಟ್ಟನ, ಬಹಳ ಶ್ರೇಷ್ಠವಾದ ಕುತೂಹಲದ ಪ್ರಶ್ನೆ. ನೋಡಿ, ಒಂದು ರಣರಂಗದಲ್ಲಿ ರಕ್ತ ಚೆಲ್ಲಿದಾಗ ಪಕ್ಕದಲ್ಲಿದ್ದವನಿಗೂ ಸಿಡಿತದೆ, ಅಥವಾ ಈ ವಾಯು ಅಸ್ತ್ರವನ್ನು ಬಿಟ್ಟಾಗ ಎಲ್ಲರಿಗೂ ಗಾಳಿ ತಾಗ್ತದೆ, ಮಳೆ ಬಂದಾಗ ವರುಣಾಸ್ತ್ರ ಬಿಟ್ಟರೆ ಎಲ್ಲರ ಮೈಯೂ ಒದ್ದೆ ಆಗ್ತದೆ. ಹಾಗೆ ಕೃಷ್ಣ ಅರ್ಜುನನಿಗೆ ದರ್ಶನ ಕೊಟ್ಟನಲ್ಲ, ಆ ದರ್ಶನ ಅವನಿಗೆ ಮಾತ್ರ ಕಾಣಿಸ್ತಾ ಅಥವಾ ಎಲ್ಲರಿಗೂ ಕಾಣಿಸ್ತಾ ಅಂತ ಪ್ರಶ್ನೆ. ಎಲ್ಲರಿಗೂ ಇದ್ದದ್ದು ಕೇವಲ ಕಣ್ಣು, ಅರ್ಜುನನಿಗಿದ್ದದ್ದು ಒಳಗಿನ ಕಣ್ಣು. ನಾವೀಗ ಈಗಿನ ಟೆಕ್ನಾಲಜಿಯಲ್ಲಿ 3D ಫಿಲ್ಮ್ಗಳನ್ನು ನಾವು ನೋಡಲಿಕ್ಕೆ ಹೋಗ್ತೇವೆ. ಆ 3D ಫಿಲ್ಮಲ್ಲಿ ಕನ್ನಡಕ ಹಾಕ್ಕೊಂಡವರಿಗೆ ಮಾತ್ರ ಮೈ ಮೇಲೆ ಪ್ರಾಣಿಗಳು ಬಂದ ಹಾಗೆ ಅನ್ನಿಸ್ತದೆ. ಈ 3D ಕೃಷ್ಣ ದ್ವಾಪರದಲ್ಲಿಯೇ ಅರ್ಜುನನಿಗೆ ಕೊಟ್ಟ, ಆದ್ದರಿಂದ ಆ ಅರ್ಜುನನಿಗೆ ಮಾತ್ರ ಕಾಣಿಸ್ತು. ಈಗ ಪಿಕ್ಚರ್ ಬಿಡುವಂಥವನ ವ್ಯಕ್ತಿ ಅವನಿಗೆ 3D ಚಸ್ಮಾ ಹಾಕ್ಕೊಳ್ಳಿಲ್ಲ ಅಂತಂದರೆ ಅವನಿಗೆ ನಾರ್ಮಲ್ ಪಿಕ್ಚರೇ ಕಾಣೋದು. ಆ ಕನ್ನಡಕವನ್ನು ಹಾಕ್ಕೊಂಡಾಗ ಅವನಿಗೆ ಆ ರೀತಿಯಾಗಿಯೇ ಕಾಣತಕ್ಕಂಥದ್ದು, 3D ಎಫೆಕ್ಟೇ ಇರ್ತದೆ. ಹೇಗೋ ಹಾಗೆ ಇಡೀ ರಣರಂಗದಲ್ಲಿ ಬೇರೆ ಯಾರಿಗೂ ಕೂಡ ಕಾಣದ ಧೃತರಾಷ್ಟ್ರನಿಗೆ ವರ ಇದ್ದ ಕಾರಣ ಒಮ್ಮೆ ದರ್ಶನ, ಅದನ್ನು ಬಿಟ್ಟರೆ ಅಲ್ಲಿ ಅರ್ಜುನ ಮಾತ್ರ ದರ್ಶನವನ್ನು ಪಡೆದ ವ್ಯಕ್ತಿ. ಯಾಕೆ ಕಾಣಲಿಲ್ಲ, ಉಳಿದವರಿಗೆ ಆ ರೀತಿಯಾದ ಕಣ್ಣು ಇರಲಿಲ್ಲ ಅಷ್ಟೇ. ಈಗ ನಮ್ಮ ATM ಕಾರ್ಡನ್ನು ನಾವು ಮಿಷಿನ್ನಲ್ಲಿ ಹಾಕಿ ನಮ್ಮ ಪಾಸ್ವರ್ಡನ್ನು ಹೊಡೆದ್ರೆ ನಮ್ಮ ದುಡ್ಡು ಅಲ್ಲಿ ಇದ್ದರೆ ಅದು ಹೊರಗಡೆ ಬರ್ತದೆ. ಹಾಗೆ ಇಲ್ಲಿಯೂ ಕೂಡ ಅಷ್ಟೆ, ಆ ಅರ್ಜುನನಲ್ಲಿ ಇದ್ದಂತಹ ಕಣ್ಣು ಅಂತಃಚಕ್ಷುಸ್ಸು, ಅದ್ಭುತವಾದ ಚಕ್ಷುಸ್ಸು, ಆ ದಿವ್ಯಂ ದದಾಮಿತೇ ಚಕ್ಷುಹು ಕೃಷ್ಣನೇ ಹೇಳಿದ್ದಾನೆ, ನಿನಗೆ ಆ ಶಕ್ತಿ ಇಲ್ಲ ಅರ್ಜುನ, ನಾನು ಆ ಕಣ್ಣು ಕೊಡ್ತೇನೆ, ಆ ಕಣ್ಣಿಂದ ನೀನು ನೋಡು, ಆಗ ನನ್ನ ದರ್ಶನ ನಿನಗಾಗ್ತದೆ ಅಂತ ಕೃಷ್ಣ ಹೇಳಿದ್ದು. ಆ ಆರಂಭದಲ್ಲಿಯೇ ಕೃಷ್ಣ ಕೇಳ್ತಾನೆ, ಅರ್ಜುನ ಕೇಳ್ತಾನೆ, ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಧ್ಯತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಕೃಷ್ಣ, ನನಗೆ ತುಂಬ ಮೋಹ ಇದ್ಕೊಳ್ಳೋ. ನೋಡಿ, ಈ ಸಂವಾದದ ಕಾರ್ಯಕ್ರಮ ಈ ಬಾರಿ ಭಕ್ತಿ ಸಂವಾದ ಭಕ್ತಿ ಸುಧಾ ವಾಹಿನಿಯಲ್ಲಿ ಬರೋದು ಎಷ್ಟು ಸಮಂಜಸ ಅಂತಂದರೆ, ಕೃಷ್ಣ ಅರ್ಜುನ ಇಬ್ಬರು ಮಾಡಿದ ಸಂವಾದನೇ. ಒಬ್ಬರೇ ಇದನ್ನು ಹೇಳಿಕೊಂಡು ಹೋದರೆ ಇದರಲ್ಲಿ ಪ್ರಶ್ನೆ ಬರಬೇಕು, ಆ ಪ್ರಶ್ನೆಗೆ ಉತ್ತರ ಇರಬೇಕು, ಆ ರೀತಿಯಲ್ಲಿ ಇದು ಹೋಗ್ತಾ ಇದೆ. ಹೀಗಾಗಿ ಅಲ್ಲಿ ಅರ್ಜುನನ ಪ್ರಶ್ನೆ ಏನಂತ, ಕೃಷ್ಣ
मनस्ये यदि तच्छक्यं मया द्रष्टुमिति प्रभो योगीश्वर ततो मे त्वं दर्शयात्मा दर्शयात्मानं अव्ययम्। अल्ला नीनु दुड्ड समर्थ, नीनु सर्वशक्त, ನಿನ್ನಲ್ಲಿ ನಿನ್ನನ್ನು ನಾನು ಅಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣ ಲೀಲಾ ಮನುಷ್ಯ ವಿಗ್ರಹನಾಗಿ ಬಂದಿದ್ದ, ಎಲ್ಲರಂತೆ ಅವನು ಕಳ್ಳತನ ಮಾಡೋದು, ಗೋವುಗಳ ಜೊತೆ ಆಟ ಆಡೋದು, ಅರ್ಜುನನ ಮನೆಗೆ ಹೋಗಿ ಊಟ ಮಾಡೋದು ಇದೆಲ್ಲ ಮಾಡ್ತಾ ಇದ್ದ. ಆದರೆ ನಿಜವಾದ ಕೃಷ್ಣನ ಶಕ್ತಿ ಆ ರೂಪ ಅರ್ಜುನನಿಗೆ ಕಲ್ಪನೆಯೇ ಇಲ್ಲ. ಅದಕ್ಕೆ ಹೇಳ್ತಾನೆ, ನನಗೆ ಆ ರೂಪವನ್ನು ನೀನು ಅವ್ಯಯ ಅಂತಾದರೆ, ನಿನ್ನಲ್ಲಿ ಆ ಶಕ್ತಿ ಇದ್ದರೆ ನಿನ್ನ ಆ ರೂಪವನ್ನು ತೋರಿಸು. ಈ ರೀತಿ ಕೆಲವರಿಗೆ ದೇವರು ತೋರಿಸಿದ್ದು. ಭಾಗವತದ ಕೊನೆಯಲ್ಲಿ ಮಾರ್ಕಾಂಡೇಯರಿಗೆ ಒಮ್ಮೆ ಇಡೀ ಜಗತ್ತಿನ ವಿಶ್ವದರ್ಶನವನ್ನು ಭಗವಂತ ಮಾಡಿಸ್ತಾನೆ. ಹಾಗೆ ಇಲ್ಲಿಯೂ ಕೂಡ ಆ ಪ್ರಶ್ನೆಯನ್ನು ತೋರಿಸು ಅಂತ ಕೇಳಿದಾಗ ಭಗವಂತ, ಪಶ್ಯಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ನಾನು ಆ ಬಣ್ಣ ನನ್ನ ರೂಪಗಳಿದ್ದಾವಲ್ಲ, ತುಂಬ ಕಲರ್ಫುಲ್ ಆಗಿರುವಂತಹ ರೂಪಗಳು. ಅದನ್ನು ಹೇಳ್ತಾನೆ ಕೃಷ್ಣ, ನಾನಾ ವಿಧಾನಿ ದಿವ್ಯಾನಿ, ಅನೇಕ ದಿವ್ಯ ದಿವ್ಯವಾದ ಅದ್ಭುತವಾದ ರೂಪಗಳಿದ್ದಾವೆ. ಅಷ್ಟೇ ಅಲ್ಲ, ನಾನಾ ವರ್ಣ ಆಕೃತಾನಿ ಚ, ಅಂದರೆ ನನ್ನ ಆಕೃತಿಗಳು ಬೇರೆ ಬೇರೆ ಇದ್ದಾವೆ. ಸಿಂಹದ ಆಕೃತಿ ಇದೆ, ಗಣಪತಿಯ ಆಕೃತಿ ಇದೆ, ಮಾಮೂಲು ಮುಖದ ಆಕೃತಿ ಇದೆ, ಶಿವನ ಆಕೃತಿ ಇದೆ, ಅಗ್ನಿಯ ಆಕೃತಿ ಇದೆ, ಕಿರೀಟಗಳಿದೆ. ಅಲ್ಲಿ ಇಂಥದ್ದಿಲ್ಲ ಅಂತ ಇಲ್ಲ, ಎಲ್ಲವೂ ಇದೆ. ಆದ್ದರಿಂದ ಅಂತಹ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥ ಬಹೂನಿ ದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ನೀನಲ್ಲಿ ನನ್ನ ಒಳಗಡೆ ಏನೇನು ನೋಡ್ಬೋದು ಗೊತ್ತಾ? ಹೇಳ್ತಾನೆ, ಆದಿತ್ಯ ದ್ವಾದಶ ಆದಿತ್ಯರನ್ನು ಕಾಣಬಹುದು, ಏಕಾದಶ ರುದ್ರರನ್ನು ಕಾಣಬಹುದು, ಅಷ್ಟವಸುಗಳನ್ನು ಕಾಣಬಹುದು, ಮರುದೇವತೆಗಳನ್ನು ಕಾಣಬಹುದು. ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ, ಅದ್ಭುತ ಅಲ್ಟಿಮೇಟ್ ಅಂತ ಏನು ಲೋಕದಲ್ಲಿ ಹೇಳ್ತಾರೋ ಆ ಎಲ್ಲ ಆಶ್ಚರ್ಯವನ್ನು ಕೂಡ ನೀನು ನನ್ನಲ್ಲಿ ಕಾಣಬಹುದು. ಅದನ್ನೇ ಕೃಷ್ಣ ಹೇಳುವಾಗ ಮಧ್ಯದಲ್ಲಿ ಸಂಜಯ ಹೇಳ್ತಾನೆ, ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ. ಈ ಕಣ್ಣಿಗೆ ನಾನು ಕಾಣೋದಿಲ್ಲ ಅರ್ಜುನ, ಅದಕ್ಕೆ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. ನನ್ನನ್ನು ನೀನು ಕಾಣೋದು ಈ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ, ನಿನಗೊಂದು ಒಳ್ಳೆ ಕಣ್ಣನ್ನು ಕೊಡ್ತೇನೆ ಅಂತ ಆರಂಭವನ್ನು ಮಾಡಿದ್ದಾನೆ. ಆ ಕೃಷ್ಣನ ಮಾತಿಗೆ ಅರ್ಜುನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಹೇಗೆ ಅಂತಂದರೆ, ಸಂಜಯ ಅಂದ, ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹೀಗೆ ಹೇಳ್ತಾ ಅಂದರೆ, ಈ ಸಂಜಯ ಅಂದರೆ ಯಾರು? ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದಾನೆ. ಆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನಡೆಯುವ ಯುದ್ಧದ ವೀಕ್ಷಕ ವಿವರಣೆ ಧೃತರಾಷ್ಟ್ರನಿಗೆ ಇಲ್ಲಿ ಬರ್ತಾ ಇದೆ. ಅದನ್ನು ಆ ಸಂಜಯ ಹೇಳ್ತಾ, ನೋಡು ಧೃತರಾಷ್ಟ್ರ, ಹೀಗೆ ಹೇಳ್ತಾ ಹೇಳ್ತಾ ಭಗವಂತ ಅವನಿಗೆ ಅಪಾರವಾದಂತಹ ದೃಷ್ಟಿಯನ್ನು ಕೊಟ್ಟ. ಎಂಥ ದೃಷ್ಟಿ? ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ. ತುಂಬ ಬಾಯಿಗಳು, ಆ
ತುಂಬಾ ಬಾಯಿ. ಇವತ್ತು ನಮ್ಮ ಬಾಯಿ ಅದು ಬೊಂಬಾಯಿ ಆಗಿರ್ತದೆ, ಏನೇನೋ ಮಾತಾಡ್ತಾ ಇರ್ತದೆ. ಆದರೆ ಅಲ್ಲಿ ಕಂಡ ಭಗವಂತನ ರೂಪಗಳು, ಅನೇಕ ವಕ್ತ್ರನಯನಂ, ಅನೇಕ ಅದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನ್ ಏಕೋದ್ಯತಾಯುಧ, ಅನೇಕ ಆಯುಧಗಳು, ಅನೇಕ. ನಾವು ಭಾಗವತ ಓದುವಾಗ ನಾರಾಯಣ ವರ್ಮದಲ್ಲಿ ಭಗವಂತನ ಆಯುಧಗಳು ಅನೇಕ ಇದ್ದಾವೆ. ಚಕ್ರಂ ಯುಗಾಂತ ನಲದಿಗ್ಮನೇಮಿ ಭ್ರಮತ್ ಸಮಂತಾತ್ ಭಗವತ್ ಪ್ರಯುಕ್ತಂ, ಗದೇಶ ನಿಸ್ಪರ್ಶನ ವಿಶ್ಪುಲಿಂಗೇ ನಿಷ್ಪಿಂಡಿ ನಿಷ್ಪಿಂಡಜಿತ ಪ್ರಿಯಾಸಿ, ಆ ರೀತಿ ಅನೇಕ ಆಯುಧ ಅದನ್ನೆಲ್ಲ ನೋಡ್ತಾ ಇದ್ದಾನೆ. ಆ ದೇವ್ರು ಹೇಗಿದ್ದ ಗೊತ್ತಾ? ಅದನ್ನು ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ, ಒಳ್ಳೆಯ ಮಾಲೆಯನ್ನು ಹಾಕ್ಕೊಂಡಿದ್ದಾನೆ, ಒಳ್ಳೆಯ ಗಂಧವನ್ನು ಧಾರಣೆ ಮಾಡಿದ್ದಾನೆ. ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ, ಎಲ್ಲರಿಗೂ ಕೂಡ ಜಗತ್ತಲ್ಲಿ ಆಶ್ಚರ್ಯ ಆಗುವಂತಹ ರೂಪವನ್ನು ದೇವರು ಅರ್ಜುನನಿಗೆ ಮಾತ್ರ ತೋರಿಸಿದ. ರಣರಂಗದಲ್ಲಿ ಪಿತಾಮಹಾರಾದ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಅವ್ರನ್ನೆಲ್ಲ ಬಿಟ್ಟು ಬರೀ ಅರ್ಜುನನಿಗೆ ಮಾತ್ರ ವಿಶ್ವರೂಪ ದರ್ಶನ ಕೊಟ್ಟ ಅಂತ ಹೇಳಿದ್ರು. ಎಷ್ಟು ಹೊತ್ತು ವಿಶ್ವರೂಪ ದರ್ಶನ ತೋರಿಸಿಲ್ಲ? ಇಲ್ಲಿ ಉತ್ತಮವಾದ ಪ್ರಶ್ನೆ ಇದು. ಈಗ ಹಾಗೆ ದೇವರು ನಮಗೆ ತುಂಬ ಹೊತ್ತು ಕಾಣಬಾರದು ನಾವು. ಯಾಕೆಂದರೆ ಒಂದು ಸ್ಪಾರ್ಕ್ ಲೈಟ್ ಇದ್ದ ಹಾಗೆ, ಎರಡು ಕಲ್ಲುಗಳನ್ನು ಘರ್ಷಣೆ ಮಾಡಿದಾಗ ಅಲ್ಲಿ ಬೆಂಕಿಯ ಸ್ಪಾರ್ಕ್ ಬರ್ತದಲ್ಲ, ಹಾಗೆ ಅಷ್ಟೆ. ತುಂಬ ಸ್ವಲ್ಪ ಹೊತ್ತು ಮಾತ್ರ ಕೃಷ್ಣ ಅರ್ಜುನನಿಗೆ ದರ್ಶನವನ್ನು ಕೊಟ್ಟದ್ದು. ಅಲ್ಲ, ಪಕ್ಕದಲ್ಲಿದ್ದ ಅರ್ಜುನನ ಗುರುಗಳು, ಅರ್ಜುನನ ಗುರುಗಳಿದ್ದರು, ದ್ರೋಣರು ಭೀಷ್ಮರು ಎಲ್ಲ ಇದ್ದಾರೆ, ಅವರನ್ನು ಬಿಟ್ಟು ಅರ್ಜುನನಿಗೇ ಯಾಕೆ ತೋರಿಸಿದ ಅಂತಂದರೆ, ಅಲ್ಲಿ ಇರುವಂಥ ಒಂದು ಸಂಗತಿ ಇದೆ. ಯಾಕೆ ಅಂತಂದರೆ ಅವರೆಲ್ಲ ಅವರವರ ಕರ್ತವ್ಯವನ್ನು ಮಾಡ್ತಾಯಿದ್ರು. ಯಾರು? ದ್ರೋಣರಿರ್ಬೋದು, ಭೀಷ್ಮರಿರ್ಬೋದು, ಇವರೆಲ್ಲರೂ ಕೂಡ ಅವರವರ ಕರ್ತವ್ಯ ಮಾಡ್ತಾ ಇದ್ದಾರೆ. ಅರ್ಜುನ ಮಾತ್ರ ಕರ್ತವ್ಯದಿಂದ ಭ್ರಷ್ಟನಾದ. ಏನಂತ? ನಾನು ಯುದ್ಧ ಮಾಡೋದಿಲ್ಲ ಅಂತಂದ. ಅದಕ್ಕಾಗಿ ಅವಶ್ಯಕತೆ ಯಾರಿಗಿದೆಯೋ ಹಸಿವಾದವನಿಗೆ ಊಟಕ್ಕೆ ಹಾಕಬೇಕು, ಹಾಗೆ ಅವಶ್ಯಕತೆ ಇದ್ದದ್ದು ಅರ್ಜುನನಿಗೆ, ಯೋಗ್ಯತೆ ಆ ರೂಪ ನೋಡಲಿಕ್ಕೆ ಇದ್ದ ಯೋಗ್ಯತೆ ಅರ್ಜುನನಿಗೆ. ಆ ಕಾರಣಕ್ಕಾಗಿ ಬೇರೆ ಯಾರಿಗೂ ದೇವರು ಕಾಣದೆ ಕೇವಲ ಕಂಡದ್ದು ಅರ್ಜುನನಿಗೆ, ಅದೂ ಕೂಡ ಬಹಳ ಅಲ್ಪ ಸಮಯ ಮಾತ್ರ. ಕಾರಣ ಏನಾದರೂ ಹೆಚ್ಚು ಹೊತ್ತು, ಈಗ ತಿರುಪತಿ ದರ್ಶನಕ್ಕೆ ನಾವು ಹೋದರೆ, ದರ್ಶನ ಎಲ್ಲರ ರೀತಿಯಲ್ಲಿ ಮಾಡಿ ಬಂದರೆ ಇನ್ನೊಮ್ಮೆ ಹೋಗೋಣ ಅಂತ ಅನ್ನಿಸ್ತದೆ. ಅಲ್ಲಿಯೇ ನಮ್ಮನ್ನು ನಿಲ್ಲಿಸಿಬಿಟ್ರೆ ಆ ದೇವರಿಗೆ ಬೆನ್ನು ಹಾಕಿ ಇನ್ನೊಬ್ಬರನ್ನ ತಳ್ಳುತ್ತಾ ಇರ್ತಾರೆ ಅಲ್ಲಿನ ವಾಚ್ಮನ್ಗಳು, ಅವರಿಗೆ ಆ ದೇವರ ಬೆಲೆ, ದರ್ಶನದ ಬೆಲೆಯೇ ಗೊತ್ತಿಲ್ಲ. ಹಾಗಾಗಿ ಆ ದರ್ಶನದ ಮಹತ್ವ ಗೊತ್ತಾಗಬೇಕಾದ್ರೆ ಮಾರ್ಕಂಡೇಯರಿಗೂ ನಾರದರಿಗೂ ಅರ್ಜುನನಿಗೂ ಭಗವದ್ ದರ್ಶನ ಆದದ್ದು ಕೇವಲ ಅಲ್ಪ ಸಮಯ ಮಾತ್ರ. ಆದರೆ ಆ ಅಲ್ಪ ಸಮಯದಲ್ಲಿ ಎಲ್ಲ ಅದ್ಭುತಗಳನ್ನು ಕೂಡ ನೋಡಿದ್ದಾನೆ ಅರ್ಜುನ. ಹೇಳ್ತಾನೆ, ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಎಲ್ಲ ಋಷಿಗಳು, ಹಾವುಗಳು, ಋಷಿಮುನಿಗಳು, ದೇವತೆಗಳು ಎಲ್ಲರೂ ಕಾಣಿಸ್ತಾ ಇದ್ದಾರೆ. ನನಗೆ ಅನೇಕ ಬಾಹು ಉದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹೇಳ್ತಾನೆ ಅರ್ಜುನ, ಎಂಥ ರೂಪ ಸ್ವಾಮಿ ನಿಂದು, ಅದ್ಭುತವಾದ ರೂಪ. ನಿನ್ನ ರೂಪದಲ್ಲಿ ಅನೇಕ ಬಾಹು, ತುಂಬ ಕೈಗಳಿದೆ. ಅದನ್ನೇ ವೇದ ಹೇಳ್ತು, ವಿಶ್ವತಶ್ಚಕ್ಷು ವಿಶ್ವತೋ ಬಾಹು ಅಂತ. ಹಾಗೆ ಸಾವಿರಾರು
ಹೊಟ್ಟೆ ಸಾವಿರಾರು ಕಣ್ಣು ಇದೆಲ್ಲವನ್ನು ನೋಡಿ ನನಗೆ ಅದ್ಭುತವಾದ ಆನಂದ ಆಗ್ತಾ ಇದೆ. ಕಿರೀಟಿನಂ ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ. ಕೃಷ್ಣ, ನಿನ್ನನ್ನು ನೋಡಿ ನನಗೇನೂ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ನೀನೇ ಅನಾದಿ, ನೀನೇ ಅನಂತ ಅಂತ ಈ ರೀತಿಯಾದ ಅನೇಕ ಸ್ತೋತ್ರವನ್ನು ಕೃಷ್ಣನ ಸ್ತೋತ್ರವನ್ನು ಅರ್ಜುನ ಮಾಡ್ತಾ ಇದ್ದಾನೆ. ಇದರ ಮೇಲೆ ಇನ್ನೂ ಅನೇಕ ಪ್ರಶ್ನೆಗಳು ಬಂದೇ ಬರ್ತದೆ ಲೋಕದ ಜನರಿಗೆ. ಅಂತಹ ಪ್ರಶ್ನೆಗಳನ್ನು ಏನಾದಿದ್ರೂ ಕೇಳ್ಬೋದು. ಕೃಷ್ಣ ಅರ್ಜುನನಿಗೆ ವಿಶ್ವರೂಪ ದರ್ಶನ ಕೊಟ್ಟಮೇಲೆ ಅರ್ಜುನ ಯುದ್ಧ ಮಾಡಲಿಕ್ಕೆ ಒಪ್ಪಿದ್ನ? ನೋಡಿ, ಯಾವತ್ತೂ ಕೂಡ ಬಯಸಿದ ಕಾರ್ಯ ಅದು ಸಫಲ ಆಯಿತು ಅಂತಂದರೆ ಆ ಕಾರ್ಯವನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ. ಅರ್ಜುನ ಅವನಲ್ಲಿ ಮೋಹ ಮುಸುಕು ಹಾಕಿತ್ತು. ದೇವರ ದರ್ಶನದ ಅನುಗ್ರಹ ಅವನ ಮೇಲೆ ಬಿದ್ದಾಗ ಅದು ಆ ಮೋಹದ ಪರದೆ ಬದಿಗೆ ಹೋಗಿ ಅವನು ಯುದ್ಧಕ್ಕೆ ಸನ್ನದ್ಧನಾದ. ಇಲ್ಲ ಅಂತಾದರೆ ಈಗ ಪರೀಕ್ಷೆಯಲ್ಲಿ ನಾನು ಬರಿಬೇಕಾದರೆ ಆ ಪತ್ರಿಕೆ ಅದರಲ್ಲಿ ಅದು ಪೇಪರ್ ಒಳ್ಳೆ ವೈಟ್ ಶೀಟ್ ಹಾಳಾಗಿಬಿಡ್ತದೆ, ನಾನು ಯಾಕೆ ಬರೀಲಿ ಅಂತಂದರೆ ನಾವು ಪಾಸಾಗೋದು ಹೇಗೆ? ಈಗ ಈ ದಡದಿಂದ ಆ ದಡಕ್ಕೆ ಒಬ್ಬ ಈಜು ಕಲಿತಂತಹ ಬಾಲಕ ಈಜುವ ಸ್ಪರ್ಧೆಯಲ್ಲಿ ಗೆಲ್ಲಬೇಕಾದ್ರೆ ಅವನು ನೀರಿಗಿಳಿಲೇಬೇಕು, ಈಜಲೇಬೇಕು, ಇನ್ನೊಬ್ಬರಿಗಿಂತ ವೇಗವಾಗಿ ಹೋಗಲೇಬೇಕು. ಆಗ ಮಾತ್ರ ಅವನು ಪ್ರಥಮ ಬಹುಮಾನವನ್ನು ಪಡೀಲಿಕ್ಕೆ ಸಾಧ್ಯ. ಹಾಗೆ ಅರ್ಜುನನು ಕೂಡ ಅವನಿಗೆ ಕೆಲವು ಮೋಹ ಇತ್ತು. ಆ ಮೋಹವನ್ನು ಕೃಷ್ಣ ದೂರ ಮಾಡಿ ಅವನ ಅನುಗ್ರಹದ ವಿಶ್ವ ರೂಪ ದರ್ಶನ ಮಾಡಿಸಿದಾಗ ಅವನ ಮೋಹ ಎಲ್ಲ ಹೋಯಿತು. ಯುದ್ಧಕ್ಕೆ ಸನ್ನದ್ಧನಾದ, ಯುದ್ಧವನ್ನು ಮಾಡಿದ, ಎಲ್ಲರನ್ನೂ ಕೂಡ ಕೊಂದ, ಜಯವನ್ನು ಗಳಿಸಿದ. ಅದಕ್ಕೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯೋಭೂತಿ ಧ್ರುವಾನಿ ತಿರ್ಮತಿರ್ಮಮ ಅಂತ ಅಲ್ಲಿ ಕೃಷ್ಣ ಹೇಳ್ತಾನೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಋತೇಪಿ ತ್ವಾನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತ ಪ್ರತ್ಯನೀಕೇಶು ಯೋಧಾ. ನೋಡು ಅರ್ಜುನ, ನೀನು ಆ ಯುದ್ಧದಲ್ಲಿ ಸನ್ನದ್ಧನಾಗಿ ನಿಂತಿದ್ದಿ, ನಿನ್ನನ್ನು ನಾನು ಈ ಯುದ್ಧ ಮಾಡುವಂತ ಪ್ರೇರೇಪಣೆ ಮಾಡಿದ್ದೇನೆ, ನಿನಗೆ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ದೇನೆ, ನೀನು ಯುದ್ಧ ಮಾಡು, ಈ ಯುದ್ಧದ ಮುಖಾಂತರ ಜಯವನ್ನು ಖಂಡಿತವಾಗಿಯೂ ಪಡಿತಿ ಅಂತಂದಾಗ ಆ ಸಂಜಯ ಹೇಳಿದ, ಏತಚ್ಛುತ್ವ ವಚನಂ ಕೇಶವಸ್ಯ ಕೃತಾಂಜಲಿ ವೇಪಮಾನಃ ಕಿರೀಟಿ ನಮಸ್ಕೃತ್ವ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಭೀತ ಪ್ರಣಮ್ಯ. ನೋಡಿ, ನಮ್ಮ ಜೊತೆಯೇ ಕೆಲವರು ಇರ್ತಾರೆ. ಉದಾಹರಣೆಗೆ ಈಗ ನಮ್ಮ ಅನೇಕ ಕಡೆಗಳಲ್ಲಿ ನಮ್ಮ ಜೊತೆ ಇರತಕ್ಕಂತಹ ನಮ್ಮ ಅಧ್ಯಾಪಕರುಗಳಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಿರ್ಬೋದು, ಅವರೆಲ್ಲ ಇದ್ದಕ್ಕಿದ್ದಾಗೆ ಅಧ್ಯಾಪಕರು ಯಾವುದೋ ಮಠದ ಪೀಠಾಧಿಪತಿಗಳಾಗಿಬಿಟ್ರೆ ಅವರ ಜೊತೆ ಒಡನಾಟ ನಮ್ಮದು ಮೊದಲಿಂದು ಬೇರೆ ಇರ್ತದೆ. ಆದರೆ ಸ್ವಾಮಿಗಳಾದಾಗ ಅವರ ಜೊತೆ ಮಾತನಾಡಲಿಕ್ಕೆ ನಾವು ಹೆದರ್ತೇವೆ. ಈಗ ನಮ್ಮ ಜೊತೆ ಸಾಮಾನ್ಯ ವ್ಯಕ್ತಿಗಳೇ ಇರ್ತಾರೆ, ಯಾವುದೋ ರಾಜಕೀಯ ವ್ಯಕ್ತಿಗಳ ಜೊತೆ ಸೇರಿ ಯಾವುದೋ ಒಂದು ಸೀಟ್ ಸಿಕ್ಕು ಮಂತ್ರಿಗಳಾಗಿ ನಮ್ಮ ಮುಂದೆ ಬಂದು ನಿಲ್ತಾರೆ. ಆಗ ಮೊದಲು ಮಾತನಾಡಿದಾಗೆ ನಮಗೆ ಮಾತನಾಡಲಿಕ್ಕೆ ಅವರೊಟ್ಟಿಗೆ ಆಗುವುದಿಲ್ಲ. ಹಾಗೆ ಕೃಷ್ಣನ ಮುಂದೆ ಅರ್ಜುನ ಕೃಷ್ಣನನ್ನು ಮೊದಲು ತಿಳ್ಕೊಂಡಿದ್ದೇ ಬೇರೆ, ಆ ರೂಪವನ್ನು ನೋಡಿದಾಗ ಅವನಲ್ಲಾದ ಬದಲಾವಣೆಗಳೇ ಬೇರೆ, ಅದ್ಭುತ ಬದಲಾವಣೆ ಆಯಿತು. ಹೇಳ್ತಾನೆ ಕೃಷ್ಣ, ಸಖೇತಿ ಮತ್ವ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಏ ಕೃಷ್ಣ, ನಿನ್ನನ್ನು ನಾನು
ಹೇ ಕೃಷ್ಣ ಹೋಗಲೋ ಬಾರಲೋ ಅಂತ ಎಲ್ಲ ಕರೆದು ಬಿಟ್ಟಿದ್ದೀನಿ, ಹೇ ಮಾಧವ ಬಾರೋ ಅಂತ ಎಲ್ಲ ಅಂದಿದ್ದೆ, ಏನು ತಿಳ್ಕೊಳ್ಬೇಡ, ನಿನ್ನಲ್ಲಿ ಇಂಥ ಅದ್ಭುತ ಇದೆ ಅಂತ ನಂಗೆ ಗೊತ್ತಿಲ್ಲ, ನೀನು ಪರಮ ಅದ್ಭುತ ಪರಮ ಅವ್ಯಯ, ನಿನ್ನನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ, ಆದ್ದರಿಂದ ಎಲ್ಲವೂ ನನಗೆ ಇನ್ನು ಮೇಲೆ ನೀನೇ, ನಿನ್ನ ಮೇಲೆ ನಿನ್ನಗಿಂತ ದೊಡ್ಡದೇನೂ ಇಲ್ಲ ಅಂತ ಅವನೊಟ್ಟಿಗೆ ಮಾತನಾಡಿ ಆ ಅರ್ಜುನ ಯುದ್ಧಕ್ಕೆ ಸನ್ನದ್ಧನಾದ. ಆಗ ಕೃಷ್ಣನಿಗೂ ತುಂಬ ಇಷ್ಟ ಆದ, ಹೇಳ್ದ, ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗ ತೇಜೋಮಯಂ ವಿಶ್ವಮನಂತ ಮಾಧ್ಯಂ ಎನ್ಮೇ ತ್ವಯ ತ್ವದನ್ನೇ ನ ದೃಷ್ಟಪೂರ್ವ. ಇದನ್ನು ಕೇವಲ ನಿನಗೆ ಮಾತ್ರ ತೋರಿಸಿದ್ದೇನೆ, ಬೇರೆ ಯಾರಿಗೂ ತೋರಿಸಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಹೀಗೆ ಆ ಕೃಷ್ಣನ ಮಾತಿಗೆ ಒಪ್ಪಿಕೊಂಡು ಅರ್ಜುನ ಯುದ್ಧವನ್ನು ಮಾಡಿದ. ಈಗ ಯುದ್ಧ ಮಾಡೋದು ತಪ್ಪಲ್ವಾ, ಪಾಪದ ಕೆಲಸ ಅಲ್ವಾ, ಅಲ್ಲಿ ಇದ್ದವ್ರನ್ನೆಲ್ಲ ಕೊಂದು ಗೆಲ್ಲೋದು ಅಂದ್ರೆ ಪಾಪದ ಕೆಲಸ ಅಲ್ವಾ? ಖಂಡಿತ ನೋಡಿ, ಯಾವತ್ತೇ ಆಗಲಿ ಏನೇ ಆಗಲಿ ಸ್ವವಿಹಿತ, ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ ಏನಂತ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಮ್ಮ ಶಾಸ್ತ್ರದ ವಾಕ್ಯಗಳು ಕೂಡ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ ಶಾಸ್ತ್ರಗಳೆಲ್ಲ ತಿಳಿಸ್ತಾ ಇದೆ. ಕ್ಷತ್ರಿಯನಿಗೆ ಯೋಗ್ಯವಾದದ್ದು ಯುದ್ಧ, ಬ್ರಾಹ್ಮಣನಿಗೆ ಅವನಿಗೆ ಮುಖದ ಕೆಲಸ ಬ್ರಾಹ್ಮಣನದ್ದು, ಕೈ ಕೆಲಸ ಯುದ್ಧ ಕ್ಷತ್ರಿಯನದ್ದು. ಆ ಎಲ್ಲರಿಗೂ ಸಮವಾದ ವ್ಯಾಪಾರ ಉದ್ಯೋಗವನ್ನು ಕಲ್ಪಿಸಿಕೊಡ್ತಕ್ಕಂತಹದ್ದು ವೈಶ್ಯನ ಕರ್ತವ್ಯ. ಇವರೆಲ್ಲರ ಸೇವಾ ಸೌಭಾಗ್ಯ ಆ ಶೂದ್ರನದ್ದು. ಇದನ್ನು ಅನೇಕ ಇದೇ ಪ್ರಶ್ನೆಯನ್ನು ಅರ್ಜುನನ ಪ್ರಶ್ನೆ ಆಗಿತ್ತು. ಆ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರ ರೂಪವಾಗಿ ಇಡೀ ಗೀತೆಯನ್ನು ಕೊಟ್ಟಾಗ ಅರ್ಜುನ ಯುದ್ಧ ಮಾಡಿ, ನಿಜವಾಗಿ ಅರ್ಜುನ ಮೊದಲು ಕೇಳಿದ್ದದನ್ನೇ, ಪಾಪಮೇವ ಆಶ್ರಯೇದಸ್ಮಾತ್, ನನಗಿದರಿಂದ ಪಾಪ ಬಂದ್ಬಿಡ್ತದಲ್ಲ, ನಾನು ಯಾಕೆ ಯುದ್ಧ ಮಾಡಲಿ ಅಂತ. ಅದಕ್ಕೆ ಹೇಳ್ದ, ಕ್ಲೈಬ್ಯಮ್ಮಾಸ್ಮಗಮ ಪಾರ್ಥ ನೈತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ, ಎಲ್ಲ ಬಿಡು ಮಾಡಿ ಯುದ್ಧ ಅಂತಂದ, ನಿನ್ನ ಕರ್ತವ್ಯವೇ ಇದು ಅಂತ. ಹಾಗೆ ಆ ಕರ್ತವ್ಯ ಪ್ರಜ್ಞೆ ಮೂಡಿಸಿ ಆ ಅರ್ಜುನನಿಗೆ ಪುಣ್ಯ ಬರೋದೇ ಯುದ್ಧದಿಂದ. ಅಂತಹ ಯುದ್ಧವನ್ನು ಮಾಡಿಸಿ ಆ ಅರ್ಜುನನಿಗೆ ಯುದ್ಧ ಮಾಡಿದ್ರಿಂದ ಪಾಪ ಬಂದಿಲ್ಲ, ಪುಣ್ಯವೇ ಬಂತು. ಅಂತಹ ಆ ಪುಣ್ಯವನ್ನು ಕೊಡುವ ಕೃಷ್ಣನೇ ದರ್ಶನ ಕೊಟ್ಟಾಗ ಅವನಿಗೆ ಪಾಪದ ವಿಚಾರವೇ ಇಲ್ಲ. ಅಂತಹ ಅರ್ಜುನ ವಿಶೇಷ ಯುದ್ಧ ಮಾಡಿ ಭಗವಂತನ ಒಂದು ಲೋಕವನ್ನು ಪಡೆದ ಅಂತ ನಾವು ಈ 11ನೇ ಅಧ್ಯಾಯದ ಸಂದೇಶದಲ್ಲಿ ನೋಡಬಹುದು. ಅಂತಹ ಕೃಷ್ಣನೇ ಹೇಳ್ತಾನೆ, ಎಲ್ಲವನ್ನೂ ಕೂಡ ನನಗೆ ಅರ್ಪಣೆ ಮಾಡು ಅಂತ. ಆ ಅರ್ಜುನ ಮಾಡಿದ ಯುದ್ಧವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿ ಮುಕ್ತಿಯನ್ನು ಪಡೆದ ಅಂತ 11ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ಚಿಂತನೆ ಮಾಡಲಿಕ್ಕೆ ಆಗಿಲ್ಲ. ಸಂವಾದದ ರೂಪದಲ್ಲಿ ಕೃಷ್ಣ ಅರ್ಜುನನಿಗೆ ತೋರಿಸಿದ ವಿಶ್ವರೂಪದ ಚಿಂತನೆಯನ್ನು ಈ ಸಂವಾದದ ಮುಖಾಂತರವಾಗಿ ನಡೆಸಿದ್ದೇವೆ. ಕುಮಾರಿ ಶ್ರಾವ್ಯ ಅವರು ಅನೇಕ ಜನರಿಗೆ ಬರುವ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೃಷ್ಣ ಹೇಳಿದ ಕೆಲವು ಉತ್ತರಗಳ ಕೊಡುವ ಪ್ರಯತ್ನ ನಮ್ಮದಾಗಿದೆ. ಈ ನಮ್ಮ ಸಂವಾದದ ಕಾರ್ಯಕ್ರಮವನ್ನು ಭಕ್ತಿ ಸುಧಾ ವಾಹಿನಿಯಲ್ಲಿ ಪ್ರಸಾರ ಮಾಡುವಂತಹ ನಮ್ಮ ಎಲ್ಲ ಇದರ ಹಿರಿಯರಿಗೂ ಕೂಡ ಅನಂತ ವಂದನೆಗಳನ್ನು ತಿಳಿಸ್ತಾ, ಈ ನಾಲ್ಕು ಮಾತುಗಳು ಬರಲಿಕ್ಕೆ ನಿಜವಾಗಿ ಹರಿವಾಯು ಗುರುಗಳ ಎಲ್ಲ ದೇವತಾ ಅನುಗ್ರಹ ಅಂತ ಇದನ್ನು ಚಿಂತನೆ ಮಾಡ್ತಾ ನಮ್ಮಿಬ್ಬರ ಈ ಸಂವಾದವನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈಜೋಡಿಸಬಹುದು. ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ.